ಹಲೋ ಗೈಸ್ ಇದೀಗ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂದಿದೆ ವೆಸ್ಟ್ ಇಂಡೀಸ್ ತಂಡ ದೈತ್ಯ ದಾಂಡಿಗರ ತಂಡ ಟಿ ಟ್ವೆಂಟಿ ವಿಶ್ವಕಪ್ ಇಂದ ಆಚೆ ಹೋಗಿದ್ದಾರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪಲ್ಲಿ ಕ್ವಾಲಿಫೈಯರ್ ಆಡಬೇಕಾಗಿತ್ತು ವೆಸ್ಟ್ ಇಂಡೀಸ್ ತಂಡ ಇದೀಗ ಕ್ವಾಲಿಫೈಯರ್ ಪಂದ್ಯಗಳಲ್ಲಿ ಕಳಪೆ ಪ್ರದರ್ಶನ ಕೊಟ್ಟಿದ್ದಾರೆ ಇವತ್ತು ಗೆಲ್ಲಲೇಬೇಕಾದಂಥ ಪಂದ್ಯ ಇತ್ತು ಆದರೆ ಇವತ್ತಿನ ಪಂದ್ಯದಲ್ಲಿ ಮುಗ್ಗರಿಸಿ ಬಿದ್ದಿದ್ದಾರೆ ಎಂಥ ದೊಡ್ಡ ಸೋಲು ಗೊತ್ತಾ ವೆಸ್ಟ್ ಇಂಡೀಸ್ಗೆ ಇವತ್ತಿನ ಮ್ಯಾಚಲ್ಲಿ ನೋಡ್ಬೋದು ವೆಸ್ಟ್ ಇಂಡೀಸ್ ತಂಡ ನೂರ ನಲವತ್ತಾರು ರನ್ಗಳಿಗೆ ಐದು ವಿಕೆಟ್ನ ಕಳ್ಕೊತಾರೆ ಅದಕ್ಕೆ ಉತ್ತರ ಕೊಟ್ಟಿದ್ದು ಐರ್ಲೆಂಡ್ ನೂರ ಐವತ್ತು ರನ್ಗಳು ಒಂದೇ ವಿಕೆಟ್ ನಷ್ಟಕ್ಕೆ ವೆಸ್ಟ್ ಇಂಡೀಸ್ ತಂಡ ಕ್ವಾಲಿಫೈ ಆಗಿದ್ದಾರೆ ಭಾರತ ಗ್ರೂಪ್ಗೆ ಬರಲಿದ್ದಾರೆ ವೆಸ್ಟ್ ಇಂಡೀಸ್ ತಂಡ ಅಂತ ಹೇಳ್ಬೋದು ಕ್ವಾಲಿಫೈ ಆಗಿದ್ದಾರೆ ಟಿ ಟ್ವೆಂಟಿ ವಿಶ್ವಕಪ್ಗೆ ಟಿ ಟ್ವೆಂಟಿ ವಿಶ್ವಕಪ್ ಅಲ್ಲಿ ಎರಡು ಬಾರಿಯ ಚಾಂಪಿಯನ್ ಚಾಂಪಿಯನ್ಸ್ ಆದಂಥ ವೆಸ್ಟ್ ಇಂಡೀಸ್ ತಂಡ ಟಿ ಟ್ವೆಂಟಿ ವಿಶ್ವಕಪ್ ಇಂದ ಹೊರಗೆ ಹೋಗಬೇಕಾಗತ್ತೆ ವೆಸ್ಟ್ ಇಂಡೀಸ್ ತಂಡದ ದಾಂಡಿಗ ಆಟಗಾರರೆಲ್ಲರೂ ಕೂಡ ಬೇಜಾರಾಗ್ಬಿಟ್ಟಿದ್ದಾರೆ ಹತ್ಕೊಂಡು ಹೋಗ್ತಾ ಇದ್ದಾರೆ ಇದು ಅಸಾಧ್ಯವಾದದ್ದು ಅಂತ ವೆಸ್ಟ್ ಇಂಡೀಸ್ ತಂಡ ಬಲಿಷ್ಠ ತಂಡ ದ್ವೈತ ದಾ ದಾಂಡಿಗರ ತಂಡ ಏನು ಬೇಕಾದ್ರೂ ಆಗ್ಬೋದಾಗಿತ್ತು ಇವತ್ತಿನ ಮ್ಯಾಚಲ್ಲಿ ಆದರೆ ಐರ್ಲೆಂಡ್ ತಂಡ ಒಂದೇ ವಿಕೆಟ್ಗೆ ಒಡೆದಾಕ್ಬಿಟ್ಟಿದ್ದಾರಲ್ಲ ಅದು ಗಾಯಸ ಎಲ್ಲ ತಂಡಗಳು ಕೂಡ ಇದೀಗ ಬಲಿಷ್ಠ ತಂಡವಾಗಿ ಮಾರ್ಪಾಡಾಗಿದೆ ನೆದರ್ಲ್ಯಾಂಡ್ ಮತ್ತು ಐರ್ಲ್ಯಾಂಡ್ ತಂಡ ನಮ್ಮ ಗ್ರೂಪ್ಗೆ ಸೇರ್ಪಡೆಯಾಗಿದೆ ಭಾರತ ತಂಡ ಒಂದು ಮ್ಯಾಚ್ ಐರ್ಲೆಂಡು ಒಂದು ಮ್ಯಾಚ್ ನೆದರ್ಲ್ಯಾಂಡ್ ವಿರುದ್ಧ ಪಂದ್ಯವನ್ನು ಆಡಬೇಕಾಗುತ್ತೆ ಬಂಪರ್ ಲಾಟ್ರಿ ಅಂತ ಹೇಳ್ಬೋದು ವೆಸ್ಟ್ ಇಂಡೀಸ್ ಬಂದಿದ್ದರೆ ನಮ್ಮ ಟೀಮ್ ಇಂಡಿಯಾಗೆ ಕಷ್ಟ ಆಗ್ತಿತ್ತು ಇದೀಗ ವೆಸ್ಟ್ ಇಂಡೀಸ್ ಬಂದಿಲ್ಲ ನೆದರ್ಲ್ಯಾಂಡ್ ಮತ್ತು ಐರ್ಲ್ಯಾಂಡ್ ಬಂದಿದೆ ಇಬ್ಬರಲ್ಲೂ ಇಬ್ಬರು ಇಬ್ಬರು ವಿರುದ್ಧ ನಮ್ಮ ಟೀಮ್ ಇಂಡಿಯಾ ಆರಾಮಾಗಿ ಗೆದ್ದು ಸೆಮಿಫೈನಲ್ ಹಂತವನ್ನು ಸುಲಭವಾಗಿ ತಲುಪೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡ್ಕೊಂಡು ಮನೆಗೆ ಹೋಗಿ